ದಿವಂಗತ ನಟಿ ಲೀಲಾವತಿಯವರ 11ನೇ ದಿನದ ಕಾರ್ಯ ಇವತ್ತು ನಡೆದಿರುವಂಥದ್ದು. ಸೋಲದೇವನಹಳ್ಳಿಯಲ್ಲಿ ಇದೇ ಕಾರ್ಯಕ್ರಮ ಕೂಡ ನಡೀತು. ಆ ಸಂದರ್ಭದಲ್ಲಿ ಏನು ಅಮ್ಮನ ನೆನಪಿನಲ್ಲಿ ಹಾಡನ್ನು ಹಾಡಿದ್ದಾರೆ ನಟ ವಿನೋದ್ ರಾಜ್ ಅವರು. ಅಮ್ಮನ ಸ್ಥಾನ ಹೇಗೆ ತುಂಬೋದು ಅಂತ ಭಯ ಆಗ್ತಾ ಇದೆ. ಹೀಗಾಗಿ ಅಮ್ಮನನ್ನು ಕಳೆದುಕೊಂಡು ನಾನಿನ್ನೂ ನೋವಲ್ಲಿದ್ದೇನೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿರುವಂಥದ್ದು. ಸದ್ಯಕ್ಕೆ ಸೋಲದೇವನಹಳ್ಳಿಯಲ್ಲಿರುವಂತಹ ಫಾರ್ಮ್ನಲ್ಲಿ ವಿನೋದ್ ರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಜೀವನವೇ ಒಂದು ಭ್ರಮೆ ಅನ್ನಿಸ್ತಾ ಇದೆ ಅಂತ ಅಮ್ಮನ ನೆನಪಿನಲ್ಲಿ ಹಾಡನ್ನು ಕೂಡ ಹಾಡಿದ್ದಾರೆ. ಈ ಹಿಂದಿ ಹಾಡಿನ ಅರ್ಥ ಮಾಡಿಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಅಮ್ಮನ ನೆನಪಿನಲ್ಲಿ ನಾನು ಈ ಹಾಡು ಹಾಡ್ತಾ ಇದ್ದೇನೆ ಅಂತ ವಿನೋದ್ ರಾಜ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಅಮ್ಮನಿಗೆ ಇಷ್ಟವಾದಂತಹ ಐಟಮ್ ಇವತ್ತು ಸೋಮವಾರ ಮಾಡಿ ಇಡೋ ಅನಿವಾರ್ಯ ಇವತ್ತೇ ಬಂತು. ಹಾಗಾಗಿ ಸಸ್ಯಾಹಾರ ತಿಂಡಿಗಳನ್ನು ಮಾಡಿಟ್ಟಿದ್ದೇವೆ. ಕಟ್ಟೆ ಪೂಜೆ ವೇಳೆಯೂ ತೆಂಗಿನಕಾಯಿ ಚೆನ್ನಾಗಿ ಹೊಡೆದಿದೆ. ಬಹುಶಃ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು ಅಂತ ವಿನೋದ್ ರಾಜ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಿ. ಇದು ಲೀಲಾವತಿಯವರು ಅಸ್ತಂಗತರಾದ ಮೇಲೆ ಅವರ ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿತ್ತು. ಇವತ್ತು 11ನೇ ದಿನದ ಕಾರ್ಯ, ಹೀಗಾಗಿ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಲೀಲಾವತಿಯವರಿಗೆ ಇಷ್ಟವಾದಂತಹ ತಿಂಡಿಯನ್ನು ನೀಡುವ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಯಾಕಪ್ಪ ಇದು ಏನಿದು, ಎಲ್ಲ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಟು ಇಲ್ಲಿ ನೀವು ಹೇಗೆ ನಡೆಸ್ತೀರಾ ಅನ್ನುವಂಥದ್ದು ದೊಡ್ಡ ಒಂದು ಸಮಸ್ಯೆ. ಇನ್ನು ಆ ಸ್ಥಾನನ ನಾವು ಹೇಗೆ ಪಡ್ಕೊಳಕ್ಕೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಪ್ರಯತ್ನ ಪಟ್ಟು ಅಮ್ಮವ್ರ ನಿಧಾನ ತಾಳ್ಮೆ, ಸಮಯಕ್ಕೆ ಸರಿಯಾಗಿ ಎಷ್ಟೋ ಸರಿ ನಾವು ಸಮಯಕ್ಕೆ ಸರಿಯಾಗಿ ಯಾವುದನ್ನು ನಾವು ಮಾಡೋಕ್ಕಾಗಲ್ಲ. ತಾಯಿಯವರನ್ನು ಕರಿಬೇಕಾದ ವಿಷಯ ಸಮಯಕ್ಕೆ ಸರಿಯಾಗಿ, ಮತ್ತೆ ಒಬ್ಬರನ್ನ ತುಂಬ ಕಾಯಿಸುವಂಥ ಪರಿಸ್ಥಿತಿ, ಇವೆಲ್ಲ ಯಾವುದು ಬರಬಾರ್ದು ಅನ್ನುವಂಥದ್ದೇ ಅವ್ರಿಗೆ ಒಂದು ಹಲವಾರು ಗಳಿಗೆಗಳು ಅವ್ರು ಕಳೆದಿದ್ದು. ಅವರ ಜೀವನ ಪರ್ಯಂತ ಇನ್ನೊಬ್ಬರಿಗೆ ನಾನು ನೋಯಿಸಿದ್ದೀನಿ, ಏನಾದರೂ ತೊಂದರೆ ಮಾಡಿದ್ದೀನಾ, ಬಾಕಿ ಯಾವುದಾದ್ರೂ ಇದೆಯಾ, ಏನಾದರೂ ಕೊಡಬೇಕಾ, ಎಲ್ಲೋ ನಾನು ಕೊಟ್ಟೆ ಬಿಟ್ಟಿದ್ದೇನೆ, ಇದ್ದೇ ಯೋಚನೆ ಮಾಡಬೇಕಂತ. ಬಹುಶಃ ಇವತ್ತಿನ ಅವರ ಈ ಸ್ಥಿತಿಗೆ, ಅವರ ಈ ಶ್ರೇಷ್ಠ ಸ್ಥಿತಿಗೆ ಕಾರಣ ಅವರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.